ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಿಕಾ ಹಾಳೆ ಹದಿನೇಳು ಕಲಿಕಾ ಹಾಳೆ ಹದಿನೇಳರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಹಾಳೆ ಹದಿನೇಳು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಒಂದು ಕೈಗಾರಿಕಾ ಕ್ರಾಂತಿಯ ಅವಧಿಯಲ್ಲಿ ಕಂಡುಹಿಡಿಯಲಾದ ವಿವಿಧ ಯಂತ್ರಗಳು ಇಸವಿಗಳು ಮತ್ತು ಕಂಡುಹಿಡಿದ ವ್ಯಕ್ತಿಗಳನ್ನು ಸರಿಯಾಗಿ ಹೊಂದಿಸಿ ಇಲ್ಲಿ ಯುರೋಪ್ ಖಂಡದಲ್ಲಿ ಏನು ಕೈಗಾರಿಕಾ ಕ್ರಾಂತಿ ಆಯಿತಲ್ವ ಆ ಸಮಯದಲ್ಲಿ ಕಂಡು ಹಿಡಿದಿರ್ತಕ್ಕಂಥ ಯಂತ್ರಗಳು ಅವುಗಳ ವರ್ಷ ಹಾಗೆ ಕಂಡು ಹಿಡಿದ ವ್ಯಕ್ತಿಗಳನ್ನು ಇಲ್ಲಿರ್ತಕ್ಕಂಥ ಚಾರ್ಟನ್ನು ನೋಡಿ ಸರಿಯಾಗಿ ಹೊಂದಿಸಬೇಕು ಇಲ್ಲಿ ಐದು ಯಂತ್ರಗಳನ್ನು ಕೊಟ್ಟಿದ್ದಾರೆ ಐದು ಚಿತ್ರಗಳಿದ್ದಾವೆ ಸೊ ಅವುಗಳನ್ನು ಕಂಡು ಹಿಡಿದಿರ್ತಕ್ಕಂಥ ಇಸ್ವಿ ಯಂತ್ರ ಹಾಗೆ ವ್ಯಕ್ತಿ ಹೆಸರನ್ನು ಸೂಚಿಸಬೇಕಾಗುತ್ತೆ ಇಲ್ಲಿ ಮೂರು ಭಾಗಗಳನ್ನು ಮಾಡ್ಕೊಳ್ಳೋಣ ಯಂತ್ರಗಳು ವರ್ಷಗಳು ಕಂಡುಹಿಡಿದ ವ್ಯಕ್ತಿಗಳು ಅದು ಯಾವ ಯಂತ್ರ ಚಿತ್ರದಲ್ಲಿರ್ತಕ್ಕಂಥ ಯಂತ್ರ ಯಾವುದು ಅದನ್ನು ಯಾವ ವರ್ಷವನ್ನು ಹಿಡಿದ್ರು ಆ ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ನಾವು ಬರೆಯೋಣ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಚಿತ್ರವನ್ನು ಈ ಚಿತ್ರದ ಹೆಸರೇನು ಅಂತ ನೋಡೋಣ ಸ್ಪಿನ್ನಿಂಗ್ ಜೆನ್ನಿ ಇದು ಮೊದಲನೇ ಚಿತ್ರ ಸ್ಪಿನ್ನಿಂಗ್ ಜೆನ್ನಿ ಅಂತ ಕರೀತವು ಇದನ್ನು ಹದಿನೇಳುನೂರ ಅರವತ್ತ್ನಾಲ್ಕರಲ್ಲಿ ಜೇಮ್ಸ್ ಹಾರ್ಗ್ರಿವ್ಸ್ ಅನ್ನೋರು ಈ ಒಂದು ಯಂತ್ರವನ್ನು ಕಂಡುಹಿಡಿತಾರೆ ಸ್ಪಿನ್ನಿಂಗ್ ಜೆನ್ನಿ ಯಂತ್ರವನ್ನು ಹದಿನೇಳುನೂರ ಅರವತ್ನಾಲ್ಕರಲ್ಲಿ ಜೇಮ್ಸ್ ಹಾರ್ಗ್ರಿವ್ಸ್ ಕಂಡುಹಿಡಿತಾರೆ ಓಕೆ ನೆಕ್ಸ್ಟ್ ಹೋಗೋಣ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇದು ಎರಡನೆಯ ಚಿತ್ರ ಈ ಚಿತ್ರದಲ್ಲಿರ್ತಕ್ಕಂಥ ಯಂತ್ರ ಯಾವುದು ಸ್ಟಿಮ್ ಎಂಜಿನ್ ಇದನ್ನೇನಂತ ಕರೀತು ಅಂದರೆ ಯಂತ್ರವನ್ನು ಸ್ಟಿಮ್ ಎಂಜಿನ್ ಅಂತ ಕರೀತು ಇದನ್ನು ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಕಂಡುಹಿಡಿದ್ದಾರೆ ಕಂಡು ಹಿಡಿದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಜೇಮ್ಸ್ ವ್ಯಾಟ್ ಹದಿನೇಳು ನೂರ ಎಪ್ಪತ್ನಾಲ್ಕರಲ್ಲಿ ಸ್ಟಿಮ್ ಎಂಜಿನ್ ಅನ್ನು ಜೇಮ್ಸ್ ವ್ಯಾಟ್ ಕಂಡುಹಿಡಿದ್ದಾರೆ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಚಿತ್ರವನ್ನು ಇದು ಮೂರನೇ ಚಿತ್ರ ಇದು ಮೂರನೇ ಚಿತ್ರ ಯಾವುದು ಅಂತ ನೋಡೋಣ ಪವರ್ ಲೂಮ್ ಈ ಯಂತ್ರವನ್ನು ಸಾವಿರದ ಏಳುನೂರ ಎಂಬತ್ತೈದರಲ್ಲಿ ಎಡ್ಮಂಡ್ ಕಾರ್ಟ್ ರೈಟ್ ಅನ್ನ ಅವರು ಕಂಡು ಹಿಡಿತಾರೆ ಈ ಪವರ್ ಲೂಮ್ ಯಂತ್ರವನ್ನು ಹದಿನೇಳುನೂರ ಎಂಬತ್ತೈದರಲ್ಲಿ ಎಡ್ಮಂಡ್ ಕಾರ್ಟ್ ರೈಟ್ ಅನ್ನ ಅವರು ಕಂಡು ಹಿಡಿತಾರೆ ಇದು ಪವರ್ ಲೂಮ್ ಯಂತ್ರ ಓಕೆ ನೆಕ್ಸ್ಟ್ ಹೋಗೋಣ ನೀವು ಸ್ಕ್ರೀನ್ ಮೇಲೆ ಚಿತ್ರವನ್ನು ನೋಡ್ಬೋದು ಇದು ನಾಲ್ಕನೆಯ ಚಿತ್ರ ಯಾವುದು ಅಂತ ನೋಡೋಣ ಕಾಟನ್ ಜಿನ್ ಇದು ಕಾಟನ್ ಜಿನ್ ಯಂತ್ರ ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಇದನ್ನು ಸಂಶೋಧನೆ ಮಾಡ್ತಾರೆ ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂದರೆ ವಿಟ್ನಿ ಹದಿನೇಳುನೂರ ತೊಂಬತ್ತ್ಮೂರರಲ್ಲಿ ಕಾಟನ್ ಜಿನ್ ಯಂತ್ರವನ್ನು ವಿಟ್ನಿ ಕಂಡುಹಿಡಿತಾರೆ ಇದು ಕಾಟನ್ ಜಿನ್ ಯಂತ್ರ ಹದಿನೇಳ ಮೂರಲ್ಲಿ ಸಂಶೋಧನೆ ಮಾಡಿದೆ ಓಕೆ ನೆಕ್ಸ್ಟ್ ನೋಡೋಣ ಸ್ಕ್ರೀನ್ ಮೇಲೆ ನೋಡ್ಬೋದು ನೀವು ಐದನೇ ಚಿತ್ರ ಕೊನೆಯ ಚಿತ್ರ ಇದು ರೈಲಿಗೆ ಸ್ಟಿಮ್ ಎಂಜಿನ್ ಅಂತ ಕರಿತೀವಿ ಅದು ಅಂದರೆ ಈ ರೈಲಿಗೆ ಸ್ಟಿಮ್ ಎಂಜಿನ್ ಅನ್ನು ಜೋಡಿಸ್ತಾರೆ ಸೊ ಇದನ್ನ ಸಾವಿರದ ಎಂಟುನೂರ ಒಂದರಲ್ಲಿ ರಿಚರ್ಡ್ ಟ್ರೆವಿತಿಕ್ ರಿಚರ್ಡ್ ಟ್ರೆವಿತಿಕ್ ಅನ್ನೋರು ಈ ಒಂದು ಯಂತ್ರವನ್ನು ಕಂಡುಹಿಡಿತಾರೆ ಅವರು ಯಾವಾಗ ಕಂಡುಹಿಡಿದ್ರು ಅಂದರೆ ಸಾವಿರದ ಎಂಟುನೂರ ಒಂದರಲ್ಲಿ ರೈಲಿಗೆ ಸ್ಟಿಮ್ ಎಂಜಿನನ್ನು ಅವರು ಜೋಡಿಸಿಬಿಟ್ಟು ಅದು ಚಲಿಸುವ ಹಾಗೆ ಮಾಡ್ತಾರೆ ಅವರು ಈ ಒಂದು ವಿಡಿಯೋದಲ್ಲಿ ಕ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಕಲಿಕಾ ಹಾಳೆ ಹದಿನೇಳರಲ್ಲಿ ನೀಡಿರ್ತಕ್ಕಂಥ ಐದು ಚಿತ್ರಗಳಿರ್ತಕ್ಕಂಥ ಯಂತ್ರಗಳು ಹಾಗೆ ಅದನ್ನು ಸಂಶೋಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಹಾಗೆ ಇಸ್ವಿಯೊಂದಿಗೆ ಸರಿಯಾಗಿ ಹೊಂದಿಸಲಾಗಿದೆ